ಪ್ರಿಯ ವೀಕ್ಷಕರಿಗೆ ಸ್ವಾಗತ. ಜಯ ಸರಸ್ವತಿ ಲಾಗ್ಸ್ ಇಂದ ನಿಮಗೆ ಸ್ವಾಗತ. ಈಗ ನಾನು ಸಿಂಪಲ್ಲಾಗಿ ಒಂದು ರೆಸಿಪಿನ ತೋರಿಸ್ತೀನಿ. ಕಾಲಿಫ್ಲವರ್ ಇದನ್ನು ಉಪ್ಪು ನೀರಿನಿಂದ ತೊಳೆದಿದ್ದೇನೆ. ಬೆಚ್ಚಗಿಡುವ ನೀರಿನಿಂದ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೇನೆ. ಮತ್ತು ನೀರಿನಲ್ಲಿ ಉಪ್ಪು ನೀರಿನಲ್ಲಿ ನೆನೆಸಿದ್ದೇನೆ. ಅದಕ್ಕೆ ಈ ಪಲ್ಯಕ್ಕೆ ಬೇಕಾಗಿರುವ ವಸ್ತುಗಳು ಒಂದೆರಡು ಹಸಿಮೆಣಸಿನ್ಕಾಯಿ, ಮತ್ತು ಅದು ಆಪ್ಷನಲ್, ನಾನು ಬರೀ ಚಿಲ್ಲಿ ಪೌಡರ್ ಹಾಕಿನೂ ಮಾಡ್ತೇನೆ. ಇವಾಗ ನಾನು ಏನು ಸಿದ್ಧತೆ ಇಲ್ಲದೆ ಒಂದು ಪೌಡರ್ ರೆಡಿಯಾಗಿ ಇರುವ ನಮ್ಮಲ್ಲಿರುವಂಥ ಪೌಡರ್ಸ್ ಹಾಕಿ ಮಾಡ್ತಕ್ಕಂಥದ್ದು. ಇದು ಈರುಳ್ಳಿ, ಟೊಮೊಟೊ, ಒಂದು ಟೊಮೊಟೊ, ಮತ್ತು ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳು ನೋಡಿದ್ರ. ಈಗ ಮಾಡೋಣ. ಎಣ್ಣೆ ಕಾದಿದೆ ಕಡಾಯಿಯಲ್ಲಿ, ಈಗ ಹಾಕಿದ್ದೇನೆ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸಹ ಹಾಕ್ತೇನೆ. ಜಯ ಸರಸ್ವತಿ ಲಾಗು, ದಯವಿಟ್ಟು ಬೆಂಬಲ ನೀಡಿ. ನನ್ನನ್ನು ಮರ್ತು ಹೋಗ್ತೀರಾ ಪ್ರಿಯ ಜನರೇ, ವೀಕ್ಷಕರೇ. ಸರಿ, ಎಲ್ಲ ಹಾಕಿದಾಗ ಈಗ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಪಲ್ಯಕ್ಕೆ ಈರುಳ್ಳಿ ಅಷ್ಟೊಂದು ಬೇಯಿಸ್ಬಾರ್ದು, ಕಪ್ಪಾಗಿಬಿಡುತ್ತೆ. ಕಪ್ಪಾಗದೇ ಇರೋದಾಗ ಒಂದು ಸ್ವಲ್ಪ ಬೆಂದ ತಕ್ಷಣ, ಫ್ರೈ ಆದ ತಕ್ಷಣ, ಇವಾಗ ಕಾಲಿಫ್ಲವರ್ ತೊಳೆದ ಕಾಲಿಫ್ಲವರ್ ಅಂದರೆ ಉಪ್ಪು ನೀರಿನಲ್ಲಿ ತೊಳೆದಂತಹ ಕಾಲಿಫ್ಲವರ್ ಹಾಕಿದ್ದೇನೆ. ಅದು ಬೇಯ್ತಾ ಇದೆ, ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳೋಣ. ಸುಮಾರು ಇದರಲ್ಲೇ ಉಪ್ಪು ಇರುವುದರಿಂದ ನಾವೇನು ಹೆಚ್ಚಿಗೆ ಹಾಕಬೇಕಾಗಿಲ್ಲ, ರುಚಿ ನೋಡ್ಕೊಂಡು ಹಾಕಬೇಕು. ಇದರಲ್ಲೆಲ್ಲ ಉಪ್ಪಿರುತ್ತೆ, ಕಾಲಿಫ್ಲವರ್, ಕೋಸು ಇಂಥದ್ರಲ್ಲೆಲ್ಲ ಉಪ್ಪು ಹೆಚ್ಚಿಗೆ ಇರುತ್ತೆ. ಇವಾಗ ಇದನ್ನ ಮಿಕ್ಸ್ ಮಾಡಿ ನಂತರ ಯಾವ ಯಾವ ರೀತಿ ಮಾಡೋದು ಹೇಳಿಕೊಡ್ತೇನೆ. ಈಗ ಎರಡು ಲೋಟ ನೀರು ಹಾಕಿದ್ದೇನೆ, ಇದಕ್ಕೆ ಒಂಚೂರು ಉಪ್ಪು ಹಾಕೋಣ. ನೋಡಿ ಇಷ್ಟು ಮಾತ್ರ ಉಪ್ಪು ಹಾಕ್ತಿದ್ದೇನೆ. ಪಲ್ಯದಲ್ಲೂ ಉಪ್ಪಿದೆ, ಆದ್ದರಿಂದ ಇದಕ್ಕೆ ಹೆಚ್ಚಿಗೆ ಉಪ್ಪು ಹಾಕಬಾರ್ದು. ಇದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕಿ ಹಿಟ್ಟನ್ನು ತೊಳೆಸ್ಕೊಳ್ತೇನೆ. ನೋಡಿ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ, ಅದಕ್ಕೇನು ಅಳತೆ ಇಲ್ಲ, ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಬೋದು. ಎರಡು ಲೋಟಕ್ಕೆ ಒಂದೂವರೆ ಲೋಟ ಅಷ್ಟು ಹಿಟ್ಟು ಹಿಡಿಸುತ್ತೆ. ಜಾಸ್ತಿ ಉಕ್ಕರಿಸೋದೇನು ಬೇಡ. ನೋಡಿ ಎರಡು ಲೋಟ ನೀರಿಗೆ ಒಂದೂವರೆ ಲೋಟದಷ್ಟು ಅಕ್ಕಿ ಹಿಟ್ಟು ಇಳಿಸಿದೆ. ಗೊತ್ತಾಯ್ತಾ? ಇದನ್ನೇನು ನಾವು ಬೇಯಿಸಬೇಕಾಗಿಲ್ಲ, ಜಾಸ್ತಿ ಮರಳುವ ನೀರಿಗೆ ಹಾಕಿ ಈಗ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ, ಅಂದರೆ ಸ್ಮ್ಯಾಶ್ ಮಾಡೋಣ ಚೆನ್ನಾಗಿ ನೈಸಾಗಿ. ಅದಕ್ಕೆ ಜೊತೆಗೆ ಒಂಚೂರು ನಾನು ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಗಂಟಿಲ್ಲದೆ ಆಗುತ್ತದೆ, ಅದರಿಂದಾಗಿ ಒಂಚೂರು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಬೇಕು. ಈಗ ತೊಳ್ಸೋಣ. ಪಲ್ಯ ಆಲ್ಮೋಸ್ಟ್ ಸಿದ್ಧವಾಗಿದೆ, ಇದಕ್ಕೆ ಮಸಾಲೆಗಳನ್ನು ಹಾಕೋಣ. ನಾನೀಗ
ಒಂಚೂರು ಚೆನ್ನಾ ಮಸಾಲೆ ಹಾಕ್ತಿದ್ದೇನೆ, ನಂತರ ಒಂಚೂರು ಚಿಲ್ಲಿ ಪೌಡರ್, ಚೆನ್ನಾ ಮಸಾಲೆ ಅಂದರೆ ಚಿಕ್ಕ ಚಮಚ ಆಗಿರೋದ್ರಿಂದ ಮಾಮೂಲಿ ಸ್ಪೂನ್ ಆದರೆ ಅರ್ಧ ಚಮಚ ಅಂದ್ಕೊಳ್ಳಿ. ಇವಾಗ ಒಂದು ಎರಡು ಚಿಟಿಕೆಯಷ್ಟು ಅರಿಶಿನ ಪುಡಿ, ಇದು ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಕಾಲು ಚಮಚದಷ್ಟು ಚಿಲ್ಲಿ ಪೌಡರ್, ಚೆನ್ನಾ ಮಸಾಲೆಯಲ್ಲೇ ಒಂದು ಸ್ವಲ್ಪ ಇರುತ್ತೆ. ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು. ಮೊದಲೇ ನಾನು ಹಾಕಿದ್ದೇನೆ, ಕಾಯಿ ತೆಂಗಿನಕಾಯಿ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಬೇಡದೇ ಇದ್ದರೆ ಬಿಡ್ಬೋದು. ನಾನು ಸಮಯ ಇದ್ದರೆ ಹಾಕ್ತೇನೆ. ತೆಂಗಿನಕಾಯಿ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಆಯುರ್ವೇದಿಕ್ ಡಾಕ್ಟರ್ಸ್ ಪ್ರಕಾರ ತೆಂಗಿನಕಾಯಿ ಒಳ್ಳೆಯದು, ಡೈಲಿ ತಿನ್ನಿ ಅಂತ ಹೇಳ್ತಾರೆ. ಮೊದಲಾದರೆ ಅದು ಫ್ಯಾಟ್ ಇದೆ ಹಾಗೆ ಹೀಗೆ ಅಂತ ಹೇಳ್ತಿದ್ರು, ಇವಾಗ ಡೈಲಿ ತಿನ್ನಿ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ನಮ್ಮ ಪಲ್ಯ ಸಿದ್ಧವಾಗಿದೆ ನೋಡಿ. ನಿಮಗೆ ಅಕ್ಕಿ ರೊಟ್ಟಿ ಮಾಡಿದಾಗ ಅದರ ಜೊತೆಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ನಿಂಬೆಹಣ್ಣು ಒಂದು ಕಾಲು ಚಮಚದಷ್ಟು ಹಿಂಡ್ತೇನೆ, ಜಾಸ್ತಿ ಬೇಕಾಗಿಲ್ಲ, ಹುಳಿಯಾಗುತ್ತೆ. ಇವಾಗ ಸರ್ವಿಂಗ್ ಬೌಲ್ಗೆ ತೆಗೆದುಕೊಡ್ತೇನೆ. ಪಲ್ಯ ಮುಗೀತು, ಈಗ ರೊಟ್ಟಿ ಮಾಡಬೇಕು. ಸ್ವಲ್ಪ ತಟ್ಟಿದ್ದೇನೆ, ಆಮೇಲೆ ಲಟ್ಟಣಿಗೀಲ್ ಕೂಡ ಈ ರೀತಿ ನಾವು ಲಟ್ಟಿಸ್ಕೊಂಡು ಎಷ್ಟು ತೆಳ್ಳಗೆ ಬೇಕಾದರೆ ಅಷ್ಟು ತೆಳ್ಳಗೆ ಮಾಡಿಕೊಳ್ಬೋದು ನೋಡಿ. ಈ ಥರ ಫಸ್ಟು ಕೈಯಲ್ಲೇ ಮಾಡಬೇಕು, ಈ ಥರ ತಟ್ಟಬೇಕು. ನಂತರ ಬೆರಳು ಮೂಡದೇ ಇರೋ ಥರ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಬೋದು. ಈ ರೀತಿ ಎಲ್ಲ ರೊಟ್ಟಿಗಳನ್ನು ನಿಮಗೆ ಮಾಡಿ ಪ್ರೆಸೆಂಟ್ ಮಾಡ್ತೀನಿ. ಇನ್ನು ನಾಲ್ಕೈದು ಥರ ಇದೆ ಅಕ್ಕಿ ರೊಟ್ಟಿಯಲ್ಲಿ, ಅದನ್ನು ಮಾಡ್ತೀನಿ. ನೆನಪಿರಲಿ, ಯಾವುದೇ ಪ್ಲಾಸ್ಟಿಕ್ ಪೇಪರ್ ಆಗಲಿ, ಚಪಾತಿ ಮಾಡಿದ ಇದು ರೊಟ್ಟಿ ಅಕ್ಕಿ ರೊಟ್ಟಿ ಮಾಡಿದಂಥದ್ದು ಸಿಗ್ತದೆ, ಅದಕ್ಕೆ ಎಣ್ಣೆ ಸವರಬೇಕಾಗುತ್ತೆ. ನೋಡಿ ಎಷ್ಟು ತೆಳ್ಳಿ ಬಂದಿದೆ, ನೀವೇ ಗಮನಿಸಿ ತೆಳ್ಳಿಗೂ ಮಾಡ್ಕೋಬೋದು. ಮೊದಲೆಲ್ಲ ಮೆದು ರೊಟ್ಟಿ ಅಂತ ಹೇಳ್ತಿದ್ರು ಅಕ್ಕಿ ರೊಟ್ಟಿಗೆ, ಅದು ಸ್ವಲ್ಪ ದಪ್ಪನೆ ಮಾಡ್ತಿದ್ರು. ಈಗೆಲ್ಲ ತೆಳ್ಳಿಗೆ ಇಷ್ಟಪಡ್ತಾರೆ ಜನ. ಇವಾಗ ಫ್ರೈ ಮಾಡೋಣ, ಎಣ್ಣೆ ಎರಡೂ ಕಡೆ ಒಂದು ಸ್ವಲ್ಪ ಸುಟ್ಟ ಮೇಲೆ ಆಮೇಲೆ ಎಣ್ಣೆ ಹಾಕಿ ನೋಡಿ. ಒಂದು ರೊಟ್ಟಿ ರೆಡಿಯಾಗಿದೆ, ಮತ್ತೆ ಇನ್ನೊಂದು ರೊಟ್ಟಿಯನ್ನು ಇಲ್ಲಿ ತಟ್ಟಿದೆ, ಕೈಯಲ್ಲಿ ತಟ್ಟಿ ನಂತರ ಅದು ಬೆರಳು ಮೂಡದಂತೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡಿದ್ದೇನೆ. ಆಯಿತಾ, ವೀಕ್ಷಕರೇ, ಈಗ ಅಕ್ಕಿ ರೊಟ್ಟಿ ಕಾಲಿಫ್ಲವರ್ ಪಲ್ಯದ ಜೊತೆ ಸವಿಯಲು ಸಿದ್ಧವಾಗಿದೆ ನೋಡಿ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಕೊನೆಯಲ್ಲಿ, ಅದು ಟೇಸ್ಟಿಗಾಗಿ. ನೀವು ಈ ಪಲ್ಯ ಮಾಡಬೇಕಾದ್ರೆ ವಾಂಗಿಬಾತ್ ಪುಡಿ, ಬಿಸಿಬೇಳೆಬಾತ್ ಪುಡಿ ಅಥವಾ ಚೆನ್ನಾ ಮಸಾಲ ಯಾವುದಾದ್ರೂ ಉಪಯೋಗಿಸ್ಬೋದು. ನಮ್ಮ ಕೈಗೆ ಎಟುಕುವುದು ಯಾವುದು ಪುಡಿ ಇರುತ್ತೋ ಅದನ್ನು ಹಾಕಿ ಬೆಳೆಸ್ಕೊಳ್ಬೋದು. ಇವಾಗ ನಾನು ಮಾಡಿದ್ದು ನೋಡಿದ್ರಲ್ಲ, ಅದು ಒಂದೊಂದು ಚೂರು ವಾಂಗಿಬಾತ್ ಪುಡಿ ಬಿಸಿಬೇಳೆಬಾತ್ ಪುಡಿ ಆದರೆ ಇಡೀ ಅಷ್ಟನ್ನೇ ಹಾಕ್ಬೋದು. ಚೆನ್ನಾ ಮಸಾಲ ಆದರೆ ಒಂಚೂರು ಖಾರದ ಚಿಲ್ಲಿ ಪೌಡರ್, ಒಂಚೂರು ಧನಿಯಾ ಪೌಡರ್ ಹಾಕಿಕೋಬೇಕಾಗತ್ತೆ. ಆಯಿತಾ, ನಿಮಗಿಷ್ಟವಾಯ್ತೆ? ನಿಮಗಿಷ್ಟವಾದಲ್ಲಿ ದಯವಿಟ್ಟು ನೀವು ಮಾಡಿ ತಿನ್ನಿ. ಇದು ಜೆ.ಎಸ್. ಸರಸ್ವತಿ ವ್ಲಾಗ್. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸದಾ ನನಗೆ ಬೆಂಬಲಿಸುತ್ತೀರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೆ.ಎಸ್. ಸರಸ್ವತಿ ವ್ಲಾಗನ್ನು. ನಿಮ್ಮ ಸ್ನೇಹಿತರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಇತಿ ವಂದನೆಗಳು.